ಮೇಡಮ್ ಇನ್ನು ಎರಡು ಹೋಟ್ಲು ಕೂಡ ನಿಮಗೆ ಗೊತ್ತಿದೆ, ಮನೆ ಹೋಟೆಲ್ ಎರಡು ಹೋಟ್ಲು ಕ್ರಿಯೇಟ್ ಆಗಿದೆ. ಒಂದು ವಾರ ಬಂದನ ಅವರ ಹೋಟ್ಲು ದೋಸೆ ಹೋಟ್ಲು, ಈ ಕಡೆದು ಒಂದು ಹೋಟ್ಲು. ಸೊ ರಾಕೇಶ್ ಅವರು ನಾನು ಎರಡು ಹೋಟ್ಲಿಗೆ ಸೇರಿದ್ರೆ ನಾನು ಟಿ ಎಲ್ ಇಟ್ಕೊಂಡ್ಬಿಟ್ಟಿದ್ದೀನಿ ಅಂತ ಹೇಳ್ತಾರೆ. ನಿಮ್ಗೆ ಏನ್ ಅನ್ಸುತ್ತೆ ಅದ್ರ ಬಗ್ಗೆ? ಅವನು ಆ್ಯಕ್ಚುಲಿ ಓ ಟಿ ಟಿಲಿ ಇದ್ದಾಗಲೂ ತುಂಬ ಇಂಡಿವಿಜುವಲ್ ಆಗಿ ಆಡ್ಕೊಂಬಂದ. ಯಾರ ಜೊತೆನೂ ಒಬ್ಬರ ಜೊತೆನೆ ಕೂತ್ಕೊಳ್ಳೋದು, ಒಬ್ಬರ ಜೊತೆನೇ ಕಾಲ ಕಳೆಯೋದು ಆ ಥರ ಮಾಡ್ತಾರೆ. ಎಲ್ಲರ ಜೊತೆನೂ ಒಂಥರ ಈಕ್ವಲ್ ಆಗಿ ಮಾತಾಡಿಕೊಂಡು ಎಲ್ಲರೂ ಇದು ಡಿಸ್ಕಷನಲ್ಲೂ ಇದಾಗ್ತಾ ಇದ್ದ, ಇನ್ವಾಲ್ವ್ ಆಗ್ತಾ ಇದ್ದ. ಇಲ್ಲಿ ಒಂದು ಸ್ವಲ್ಪ ಬೇರೆ ಥರ ಕನೆಕ್ಷನ್ ಅಂದರೆ ಅವನಿಗೊಂಥರ ಯಾವ ಥರ ಬೇಕಾಗಿತ್ತು ಆ ಥರ ಫ್ರೆಂಡ್ಸು ತುಂಬ ಸಿಕ್ಕಿದ್ರು, ಲೈಕ್ ಅನುಪಮ, ಅಮೂಲ್ಯ, ಕಾವ್ಯ, ಎಲ್ಲ ಒಂಥರ ಅವ್ರದ್ದು ಬಾಂಡಿಂಗ್ ತುಂಬ ಚೆನ್ನಾಗಿತ್ತು. ಅದಕ್ಕೆ ಅವ್ರದ್ದು ಗ್ರೂಪ್ ಅಂತಲೂ ಹೇಳಲ್ಲ, ಹೋಟ್ಲ್ ಅಂತಲೂ ಹೇಳಲ್ಲ ನಾನು. ಬಟ್ ಇಟ್ಸ್ ಓಕೆ, ಜಸ್ಟ್ ಫಾರ್ ಇದು ಏನು ತಮಾಷೆಗೋಸ್ಕರ ಅವರು ಆ ಥರ ಇದ್ದರು. ಬಟ್ ಅದು ತುಂಬಾ ಚೆನ್ನಾಗಿತ್ತು ಅವ್ರದ್ದು ಬಾಂಡಿಂಗ್ ಇದೆಲ್ಲ. ಅವನು ಬಟ್ ಈ ಹೋಟ್ಲಲ್ಲೂ ಇರ್ತಾ ಇದ್ದ, ಆ ಹೋಟ್ಲಲ್ಲೂ ಇರ್ತಾ ಇದ್ದ. ಸ್ವಲ್ಪ ಜೋರು ವಾಯ್ಸ್ ಮಾಡಿದ್ದು ಅಂದ್ರೆ ಆ ಗೊಂಬೆ ಟಾಸ್ಕ್ ಅಲ್ಲಿ ದೀಪಿಕಾ ವಿಚಾರವಾಗಿ ಅಂತ ಹೇಳ್ಬೋದು. ಅದ್ ಒಂದೇ ಕಡೆ ಸ್ವಲ್ಪ ಎಲ್ಲೋ ಒಂದು ಅಗ್ರೆಷನ್ ಅಂತ ಏನೋ ನೋಡಿದ್ರೆ ಸಿಗೋದು ಅದು ಒಂದೇ ಕಡೆ, ಆ ಫೈಟಿಂಗ್ ಸೀನು ಅಥವಾ ಏನೋ ಜಗಳದ ಸೀನ್ ಅಂತ ಸಿಕ್ಕಿದ್ರೆ ಅದು ಒಂದೇ ಕಡೆ ನಮ್ಗೆ ಸಿಗೋದು. ಸೊ ಆ ಅಗ್ರೆಷನ್ ಕೊನೆಗೂ ಅವ್ರ ತಾಳ್ಮೆ ಮೀರೇ ಬಿಡ್ತು ಆ ಒಂದು ಟಾಸ್ಕ್ ಅಲ್ಲಿ. ಒಂದು ಮೂರು ದಿನದವರೆಗೂ ಸುಮ್ಮನೆ ಇದ್ರು, ಬಟ್ ನಾಲ್ಕನೇ ದಿನ ಅದು ತಾಳ್ಮೆ ಕಳ್ಕೊಂಡಿದ್ದ ರಾಕಿ ಕೂಡ ನಾವು ನೋಡಿದ್ವಿ. ಆ ಟಾಸ್ಕ್ ನೋಡಿದಾಗ ನಿಮ್ಗೆ ಏನ್ ಅನ್ನಿಸ್ತು? ನಮಗೂ ಒಂದು ಆಶ್ಚರ್ಯ ಆಯ್ತು. ಬಟ್ ನಮ್ಗೇನಂದ್ರೆ ಅವನಿಗೊಂಥರ ನೋವಿಂದ ಅವನು ಕಿರಿಸಿದ್ದು ಅಂತ ನನಗೆ ಅನ್ನಿಸುತ್ತೆ. ಅವನಿಗೆ ತುಂಬ ಕೈ ನೋವಾಗಿತ್ತು. ಆಮೇಲೆ ನೋಡಿದೆ ಫುಲ್ಲು ಪಾಪ ಕೈ ಫುಲ್ಲು ನೀಲಿ ಆಗಿಬಿಟ್ಟಿತ್ತು ಆ ಜಾಗ. ಅದ್ರ ಮೇಲೆ ಹಿಡ್ಕೊಂಡು ಎಳೆದಾಗ ಆ ನೋವಿಗೆ ಕಿರಿಸಿದ ಅಷ್ಟೇ ಬಿಟ್ಟರೆ ತುಂಬ ಅವನು ಅಗ್ರೆಷನಲ್ಲಿ ಕಿರಿಸಿದ್ದಲ್ಲ ಅಂತ ನನಗೆ ನನ್ನ ಭಾವನೆ. ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ ನಿಮ್ಮೊಂದಿಗೆ.